ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಕೃಷ್ಣನ ಮಾಯಾಜಾರ್. ಇದರ ಕೆಳಭಾಗದಲ್ಲಿ ಒಂದು ಹೋಲಿದೆ. ಆದರೆ ಈ ಪಾತ್ರೆಯಲ್ಲಿ ನೀರನ್ನು ನೀವು ತುಂಬಿದ್ರೆ ಕೃಷ್ಣನ ಪಾದ ಮುಟ್ಟುವವರೆಗೂ ನೀರು ಕೆಳಕ್ಕೆ ಚೆಲ್ಲುವುದಿಲ್ಲ. ಇದರ ಇಂದಿನ ರಹಸ್ಯ ವಿಜ್ಞಾನವಾದರೂ ಏನು? ಹಾಗಾದ್ರೆ ಬನ್ನಿ, ಇದನ್ನ ಹೇಗೆ ತಯಾರಿಸುವುದು ಅಂತ ನೋಡೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಡಬ್ಬಿಯನ್ನು ತೆಗೆದುಕೊಳ್ಳಿ. ಅದನ್ನು ಸಮವಾಗಿ ಎರಡು ಭಾಗವಾಗಿ ತುಂಡರಿಸಿ. ನಂತರ ಅಡಿಭಾಗದಲ್ಲಿ ಒಂದು ಹೋಲನ್ನು ಮಾಡಿ. ಇದರ ನಂತರ ಒಂದು ಪೈಪ್ ಅನ್ನು ತೆಗೆದುಕೊಳ್ಳಿ. ಅದನ್ನು ಯು ಆಕಾರದಲ್ಲಿ ಬೆಂಡ್ ಮಾಡಿಕೊಳ್ಳಿ. ನಂತರ ನಾವು ಮೊದಲು ಮಾಡಿಕೊಂಡಂತಹ ಓಲಿಗೆ ತಿರುಗಿಸಿ. ನಂತರ ಯಾವುದೇ ರೀತಿಯ ಒಂದು ಗಮ್ನಿಂದ ನೀವು ಅದನ್ನು ಮುಚ್ಚಿಕೊಳ್ಳಬಹುದು, ಆದರೆ ಅದು ವಾಟರ್ ಪ್ರೂಫ್ ಆಗಿರಬೇಕು. ಇಲ್ಲಿಗೆ ನಮ್ಮ ಮಾಯಾಜಾರ್ ಪೂರ್ಣಗೊಂಡಿದೆ. ನಂತರ ಇದನ್ನು ಪರೀಕ್ಷಿಸಿ ನೋಡೋಣ. ಈಗ ನಿಮ್ಮ ಮುಂದೆ ಇದರಲ್ಲಿ ಪೂರ್ತಿಯಾಗಿ ನೀರನ್ನು ತುಂಬಿಸಿದ್ದೇನೆ, ಆದರೆ ಅದು ಕೃಷ್ಣನನ್ನು ಮುಟ್ಟುವ ತನಕ ನೀರು ಚೆಲ್ಲುವುದಿಲ್ಲ. ಕೃಷ್ಣನನ್ನು ಮುಟ್ಟಿದ ತಕ್ಷಣವೇ ನೀರು ಕೆಳಗೆ ನಾವು ಮಾಡಿದಂಥ ಒಂದು ಹೋಲ್ನಿಂದ ಹೊರಬರುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಸಿಪಾನ್ ಎಂದು ಕರೆಯುತ್ತಾರೆ. ನೀವೇ ನೋಡಿದರಲ್ಲ ಇದರ ಹಿಂದೆ ಇರುವಂತಹ ವಿಜ್ಞಾನ ಎಷ್ಟು ಸರಳವಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಯಾಳಿ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.